ನಾವು ಸರಣಿಯಾಗ ನೋಡ್ತಾ ಇದ್ರಿ, ನೀವೇ ಆಕ್ಚುಲಿ ನೀವೇ ತೋರ್ತಾ ಇದ್ದೀರಲ್ಲ ಅಂತ ನೀವೇ ಹೇಳಿದ್ರಿ. ಇದೇ ಬಿಟ್ಟು ನೀವು ಹೇಳಿದ್ರಿ ನಿಮ್ಮ ಪಕ್ಷದಲ್ಲಿ ಆದಂತ ಘಟನೆ ಬಗ್ಗೆ ನಿಮ್ಮ ಒಳ್ಳೆ ಕೆಲಸ ಮಾಡ್ತೀರಿ ಅಂತ ನೀವೇ ಹೇಳಿದ್ರಿ. ನಂದೇ ಆದಂತ ಒಂದು ವ್ಯಕ್ತಿತ್ವ ಇದೆ, ನಂದೇ ಆದಂತ ಒಂದು ಅನುಭವ ಇದೆ, ನಂದೇ ಆದಂತ ಒಂದು ದೇಹ ಇದೆ, ನಂದೇ ಆದಂತ ಒಂದು ಮಾತಿದೆ, ನಂದೇ ಆದಂತ ಒಂದು ಶೈಲಿ ಇದೆ, ನಂದೇ ಆದಂತ ನಡತೆ ಇದೆ, ನಂದೇ ಆದಂತ ಯಶಸ್ಸಿದೆ. ಇಟ್ ಇಸ್ ದ ಸೇಮ್ ಅಲಿಗೇಷನ್ ಡನ್ ಬೈ ಮಿಸ್ಟರ್ ವಿಶ್ವನಾಥ್ ಫಾರ್ 30%. So, but your media coordinator, whom you suspended for 6 years now, Saleem Ahmed, also make this observation, sir. Sir, why did you react to this? Sir, adhyaksha avadhiya, one of the lekka aagidhiya, tagadi mel yelta illa anta certificate kodidara nanna prabhu. ಎವರ ಇದ್ರಲ್ಲ ಮಾತಾಡಿದ್ರಲ್ಲ ನೀವು, ನನ್ಗೆ ಯಾರು ತಕ್ಕಡಿ, ನನಗೆ ಯಾರು ತಕ್ಕಡಿ, ನಂಗೆ ತಕ್ಕಡಿ ಏನಿದ್ರು ಓಟು. ರಾಜ್ಯದ ಜನತೆ ಮತ ಹಾಕ್ಬೇಕಾರೆ, ಯಾವ ಸರ್ಕಾರ ಆಡಳಿತ ಇರ್ಬೇಕಾರೆ, ಯಾವ ಪಕ್ಷದ ಅಧ್ಯಕ್ಷ ಇರ್ಬೇಕಾರೆ ಓಟ್ ಹಾಕಿದ ಮೇಲೆ ತೀರ್ಮಾನ ಮಾಡೋರೆ ಹೊರತು ಇವ್ರು ಯಾರು ಇವರು ನೀವು ಮಾತು ನೀವು ಹೇಳ್ತೀರಿ ಇನ್ನೊಬ್ರು ಹೇಳ್ತೀರಿ ಅಂತಲ್ಲ. ತಕ್ಕಡಿ ಹೇಳಿಸೋರೆಲ್ಲ ಜನ, ತಕ್ಕಡಿ ಹೇಳಿಸೋದು ಪರ್ಸೆಂಟೇಜ್ ಕೊಡೋರು ಎಲ್ಲ. Nothing, there is no fractionism. The entire party is united. Let us fight, let us be in the battlefield. You all please come there. Sir, you are the party president. He also work for you to become party president. Ugrappa says, but you have disappointed him and also several leaders in the party. Pardon? He says that he also worked for you to become party president. You have not only disappointed Ugrappa, but also several leaders in the party. Ugrappa says in the video. He says you have ignored most of them, sir. That is right. They have made, they were talking about that in that particular video. What to do? We can't satisfy everyone. ಸರ್, ಈಗ ಬಿಜೆಪಿ ಭ್ರಷ್ಟಾಚಾರದ ಹೋರಾಟ ಮಾಡ್ತಾ ಇದ್ರಿ, ನಿಮ್ಮ ಪಕ್ಷದಿಂದಲೇ ಭ್ರಷ್ಟಾಚಾರ ಬಗ್ಗೆ ಆರೋಪಗಳು ಕೇಳಿ ಬಂದರೆ ಯಾವ ನೈತಿಕತೆಯಿಂದ ಹೋರಾಟ ಮಾಡಕ್ಕಾಗುತ್ತೆ? ಎಲ್ಲಿ ಭ್ರಷ್ಟಾಚಾರ? ಭ್ರಷ್ಟಾಚಾರ ಎಲ್ಲ ಅವ್ರ ಹತ್ರನೇ ಅಡಗಿದೆ. ಭೂಮಿಯಿಂದನೇ ಹುಟ್ಟಿಸ್ತಾ ಇದಾರೆಲ್ಲ ಭ್ರಷ್ಟಾಚಾರನ್ನ. ಈ ಸರ್ಕಾರ ಬದುಕಿರದೆ, ಬಿಜೆಪಿ ಬದುಕಿರದೆ ಭ್ರಷ್ಟಾಚಾರದಲ್ಲಿ, ಬಿಜೆಪಿ ಬದುಕಿರದೆ ಕರಪ್ಷನ್ ಅಲ್ಲಿ, ಬಿಜೆಪಿ ಬದುಕಿರದೆ ಈ ಪಾರ್ಟಿಗೆ ಎಲ್ಲಾ ಎಂಎಲ್ಎ ಎಂಪಿ ಎಂಎಗಳಿಗೆ ದುಡ್ಡು ಕೊಟ್ಟಿದೆ ಅಂತ ಈಗಾಲೇ ವಿಧಾನಸೌಧದಲ್ಲೇ ದಾಖಲೆ ಹೇಳಿಕೆಗಳನ್ನ ಎಂಎಲ್ಎಗಳೇ ಹೇಳಿದ್ದಾರೆ. ಇದಕ್ಕಿನ್ನ ಇನ್ನೇನು ಬೇಕು? ಬಿಜೆಪಿ ಇಸ್ ದಿ ಫೌಂಡರ್ಸ್ ಆಫ್ ಕರಪ್ಷನ್.